ಆರಾಮಾಗಿ ನಾರ್ಮಲಾಗಿ ಕಂಫರ್ಟ್ ಆಗಿ ಅಂದ್ರೆ 3 ಜನ ಮಲಗಬಹುದು ಅಡ್ಜಸ್ಟ್ ಮಾಡ್ಕೊಂಡು ಮಲಗ್ತೀವಿ ಅಂದ್ರೆ 4 ಜನ ಬ್ಯಾಗ್ ಎಲ್ಲ ಒಂದ್ ಸೈಡ್ ಇಟ್ಬಿಟ್ಟಿದ್ರು ಆರಾಮ ಇನ್ನ ಅಡ್ಜಸ್ಟ್ ಅಂದ್ರೆ 5 ಜನ ಮಲ್ಕೊಂಬಹುದು ನಾವು ಅದರಲ್ಲಿ ಇದ್ರಲ್ಲಿ ಕುಕ್ಕಳದಲ್ಲ ಆರಾಮಾಗಿ ನಿಂತ್ಕೋಬಹುದು ಹಂಗಿದೆ ಆಯ್ತು ಹೋಗಿ ಒಳಗಡೆ ನೀವು ಆರಡಿ ಇರೋದು ಎಲ್ಲೋದ್ರೂ ಪ್ರಾಬ್ಲಮೇ ಏ ಆರಾಮಾಗಿ ಕೂರ್ಬೋದು ಬೈ ಸೆಂಟ್ರಲ್ ಕೂರಿಸ್ಬೇಕು ನಿಮ್ಮನ್ನ ಟೆನ್ ಟೆನ್ನಿಗೆ ಬೀಳ್ಬೇಕು ಆದ್ರೂ ಏನೇ ಹೇಳಿ ಬೈ ಗಾಡಿ ಓಡಿಸೋದ್ಕಿಂತ ಹಿಂದೆ ಪಿಲ್ಲೆನ ಕೂತ್ಕೊಂಡು ನೆಮ್ಮದಿಗೆ ಹೋಗೋದೆ ಚೆನ್ನಾಗೈತೆ ನುಗ್ಗುತ್ತಾ ನಾವು ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋಣ ವ್ಲಾಗು ಡೆಕೆತ್ಲನ್ ಅದೇ ಕಂಟಿನ್ಯೂ ಆಗುತ್ತೆ ಗೈಸ್ ಬಾಯ್ ಬಾಯ್ ಹೋಗುತ್ತೆ ಹೋಗುತ್ತೆ ಹೌದಾ ಕೆಳಗಡೆ ಗ್ರೌಂಡ್ ಫ್ಲೋರ್ ಐ ಮೀನ್ ಬೇಸ್ಮೆಂಟು ಖಾಲಿ ಹೊಡಿತಿದೆ ಸೊ ಗೈಸ್ ಎಷ್ಟು ಟೆಕೆತ್ಲಾನಕ್ಕೆ ಬಂದ್ರಿ ಹಿಂದೆ ಇದನ್ನ ಪರ್ಚೇಸ್ ಮಾಡೋಣ ಅಂತ ಅಂದ್ರೆ ಇದಲ್ಲ ಆಕ್ಚುಲಿ ಇದು ಭಯಂಕರ ರೇಟು ಹಿಂದೆ ಒಂದಿದೆ ತೋರಿಸ್ತೀನಿ ಯಾವ್ದು ತಗೊಂತೀರಿ ಅಂತ ಇನ್ನೂ ಕನ್ಫರ್ಮ್ ಇಲ್ಲ ಸೊ ರೈಟ್ ಪ್ಲಾನ್ ಆಗ್ತಾ ಇದೆ ಅದಕ್ಕೋಸ್ಕರನೇ ಈ ಪ್ರಿಪ್ರೇಷನ್ಸ್ ಪ್ರೈಸ್ ಟ್ಯಾಗ್ ನೋಡಿದ್ರು ಎಷ್ಟು ಜನರು ಬೈದು 3 ಪರ್ಸನ್ನು 3 ಹ್ಞೂ 3 ಜನ ಜಾಸ್ತಿ ಬೈದು ಆರಾಮಾಗಿ ನಾವು ಹುಡುಗರು ಮಲ್ಕೊಂಬಿಡ್ಬೋದು ಆರಾಮಾಗೆ ಇದು 2 ಪರ್ಸನ್ನು ಆರಾಮಾಗಿ ಇಬ್ಬರು ಮಲ್ಕೋಬೋದು ಕ್ಲಾತ್ ಮೆಟೀರಿಯಲ್ ಚೆನ್ನಾಗಿದೆಯಾ ಇದು ಇದು ವಾಟರ್ ಪ್ರೂಫ್ ಪ್ರೂಫ್ ಹಾಂ ಇದು ನಾರ್ಮಲ್ ಕ್ಲಾತ್ ಶೆಕೆಗಾಲದಲ್ಲಿ ಇದ್ರೆ ಸೇಫ್ಟಿ ಅಷ್ಟೇ ಅಟ್ಯಾಚ್ಡ್ ಅಲ್ಲ ಅಲ್ಲ ಅಟ್ಯಾಚ್ ಅಲ್ಲ ಅಂದ್ರೆ ಕಂಬಿ ಕಾಣಿಸುತ್ತೆ ವೈರ್ ಕಾಣಿಸುತ್ತೆ ಟಾರ್ಪಲ್ ತೆಗೆದ್ರೆ ಇದು ಈ ಕ್ಲಾತ್ ಟಾರ್ಪಲ್ ತರ ಟಾರ್ಪಲ್ ಮೆಟೀರಿಯಲ್ ಓಕೆ ಯೋಚನೆ ಮಾಡಂಗಾಗಿದೆ ನಮ್ಮ ಪರಿಸ್ಥಿತಿ 2 ಶೇರ 3 ಶೇರ ಅಂತ ಯಾವ ತಗೊಳ್ಳೋ ಲೆಕ್ಕ ಹಾಕಿ ಏನೇನೋ ಮಾಡ್ತಾ ಇದ್ರಲ್ಲ ಬ್ಯಾಗ್ ಎಲ್ಲ ತಲೆ ಹತ್ರ ಇಡ್ಬೋದು ಮುಂದಕ್ಕೆ ದಿಮ್ ತರ ಮಾಡ್ಕೊಂಡು ಮಲಗ್ಬೋದು 2 ಶೇರಿಂಗ್ ನನ್ನ ಫ್ರೆಂಡ್ ಅದೇ ಐಡಿಯಾ ಕೊಟ್ಟಿದ್ದು 3 ಶೇರಿಂಗ್ 3.5 kg ಆತರ ಬರಲ್ಲ ಅಲ್ವಾ ಅದು ಅದು ಬೇರೆ ಇದೆ ಇದು ಬೇರೆ ಇದೆಷ್ಟು 3.5 3.5 ಸಾವಿರ ಅದು 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 ಅಲ್ಲಿ ವೈಟ್ ಇದೆ 5.5 ಓಕೆ ಓಕೆ ಸರಿ ಮಾಡ್ಬೋದು ಏನು ಗಾಡಿ ತಾನೇ ಕಾರ್ಯ ಮಾಡೋದು ನಾವೇ ಕಾರ್ಯ ಮಾಡ್ತೀರಿ 3.5 ಅದಿಬ್ಬರಿಗೆ ಇದು 3 ಜನಕ್ಕೆ ಆರಾಮಾಗಿ ನಾರ್ಮಲ್ ಆಗಿ ಕಂಫರ್ಟ್ ಆಗಂದ್ರೆ 3 ಜನ ಮಲಗ್ಬೋದು ಅಡ್ಜಸ್ಟ್ ಮಾಡ್ಕೊಂಡು ಮಲಗ್ತೀವಿ ಅಂದ್ರೆ 4 ಜನ ಸೊ ಬ್ಯಾಗ್ ಎಲ್ಲ ಒಂದ್ ಸೈಡ್ ಇಟ್ಬಿಟ್ಟಿದ್ರು ಆರಾಮ ಇನ್ನ ಅಡ್ಜಸ್ಟ್ ಅಂದ್ರೆ 5 ಜನ ಮಲ್ಕೊಂಬೋದು ನಾವು ಅದರಲ್ಲಿ ನನ್ನಂತವ್ರು ಇದ್ರೆ ಆರಾಮಾಗಿ ಮಲ್ಕೋಬಹುದು ಸೈಜ್ ವೈಸ್ ಮಾತ್ರ ಏನು ಯೋಚನೆ ಮಾಡ್ತಾ ಇದ್ದೀರಾ ಯಾವ್ದೇ ಕಾಸ್ಟ್ ಪರವಾಗಿಲ್ಲ ಬೈ ಕಮ್ಮಿ ಆಗಿ ಕರೆಕ್ಟ್ ಆಗಿದೆ
ಆದ್ರೂ ಕಷ್ಟಪಟ್ಟು ವ್ಲಾಗ್ಸ್ ಮಾಡೋದು ನಾನು, ಫೇಮಸ್ ಆಗಿರೋದು ನೀವಲ್ಲ, ನಿಮ್ಮನ್ನೆಲ್ಲ ಯೂಟ್ಯೂಬಲ್ಲಿ ನೋಡಿದ್ದೀನಿ ಅಂತಾರೆ. ಹೆಂಗೆ ನಾವು? ಹೌದೌದು, ಬಂಡವಾಳ ನಮ್ದು, ಫೇಮ್ ಇವ್ರದ್ದು. ನಾನು ತೋರಿಸೋದು ಇವರೇ ಬ್ಲಾಗರು, ಇವ್ರದ್ರ ನಾನು ಬಂದೆ ಅನ್ನೋದು. ಸರಿ, ಒಂದು ರೌಂಡ್ ಹೊಡ್ಕೊಂಡು ಬಂದು ಯೋಚನೆ ಮಾಡೋಣ, ಬನ್ನಿ. ಒಂದು ಟೆಂಟ್, ಒಂದು ಟೆಂಟ್ ತಗೊಳಕ್ಕೆ ಒಂದು ರೌಂಡ್ ಹೊಡ್ಕೊಂಡ್ ಬರೋಣ. ಇನ್ನೊಂದೇನ ತಗೊಂಡ್ಬರ್ಬೇಕಂದ್ರೆ, ಇನ್ನೊಂದೇನಾದ್ರು ತಗೊಂಬೇಕಂದ್ರೆ ಇನ್ನೊಂದು ರೌಂಡ್ ಹೋಗೋಣ. ಕಲರ್ಗಳು ಚೆನ್ನಾಗೈತೆ. ಕೊಡಿಸಿ ಬೈ ನಂಗೆ. ಮಕ್ಕಳಿಗೆ ಹಂಟಿಂಗ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ, ಪ್ರಾಕ್ಟೀಸ್ ತಗೋತಾರೆ. ಬೈ, ಕೆಳಗಡೆ ಹೊಡಿಬೇಕು. ಹಂಟ್ ಆಗೋಯ್ತು. ಒನ್ ಮೋರ್ ಟೇಕ್ ನೋಡೇ ಬಿಡೋಣ. ಹೊಡೀರಿ 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 ಹೊಡೀರಿ, ಕೈ ಹಿಡ್ಕೊಳ್ಳಿ ಹಂಗೆ, ಅದು ಕುತ್ತಿಲ್ಲ ಅಂದ್ರೆ ಪರವಾಗಿಲ್ಲ. ಕಾಮಿಡಿ ಏನ್ ಗೊತ್ತಾ ಬೈ, ನೀವು ಹೊಡಿಬೇಕಾದ್ರೆ ಕೆಳಗಡೆಗೆ, ಮೇಲೆ ಅದಕ್ಕಲ್ಲ. ಏ, ನಾನು ಅದಕ್ಕೆ ಏನ್ ಮಾಡ್ತಿದ್ದೆ, ನೀವು ಬೇರೆ. ಒನ್ ಮೋರ್ ಟ್ರೈ. ಟೆನ್ ಟೆನ್ಗೆ ಬೀಳ್ಬೇಕು. ನಮ್ ಪ್ರಾಬ್ಲಮ್ ಅಲ್ಲ, ಇದ್ರ ಪ್ರಾಬ್ಲಮ್. ಕೂತ್ಕಂತ ಇಲ್ಲ. ಏನದು ಏನದು, ಚೆನ್ನಾಗೈತಲ್ಲ. ಹೋಗಿ ಒಳಗಡೆ. ನೀವು ಆರಡಿ ಇರೋರ್ದು ಎಲ್ಲೋದ್ರೂ ಪ್ರಾಬ್ಲಮೇ. ಏ, ಆರಾಮಾಗಿ ಕೂರ್ಬೋದು ಬೈ, ಸೆಂಟ್ರಲ್ ಕೂರಿಸ್ಬೇಕು ನಿಮ್ಮನ್ನು. ಹೋಗಿ ಒಳಕ್ಕೆ ಹೋಗಿ. ಅಲ್ಲ, ಚಪ್ಪಲಿ ಈ ಕಡೆನೇ ಬಿಟ್ಬಿಟ್ಟು, ಕಾಲಿ ಕಡೆ ಬಿಟ್ಬಿಟ್ಟು ಸೆಂಟ್ರಿಗೆ ಹೋಗಿ ಅಂತೀನಿ. ಇನ್ಮೇಲೆ ನಿಮ್ಮ ಹತ್ರ ಪೇಮೆಂಟ್ ಚಾರ್ಜ್ ಮಾಡಬೇಕು. ವ್ಲಾಗಲ್ಲಿ ಬರ್ತಾ ಇದ್ದೀರಾ? ಹೌದಾ? ಮಲ್ಕೊಳ್ಳಿ ಹಂಗೆ. ಇದೇ ಕ್ಲೋಸ್ ಮಾಡ್ಕೊಂಡೆ ಮಲ್ಕೋಬೇಕಾ? ಲಗೇಜ್ ಇಟ್ಟರೆ ಚೂರು ಇಕ್ಕಟ್ ಆಗತ್ ಅನ್ಸುತ್ತೆ. ಎಷ್ಟು ಜನ ಬಂದಿರ್ತಾರೆ, ಅಷ್ಟು ಜನ ಹಾಕಿ. ಇದ್ರಲ್ಲಿ ಕುತ್ಕೊಳ್ಳೋದಲ್ಲ, ಆರಾಮಾಗಿ ನಿಂತ್ಕೋಬಹುದು. ಹಂಗಿದೆ ಬೈ. ನಾನು 5.9 ಇದ್ದೀನಿ, ನಾನು ಎಲ್ಲಿ ಬೇಕಾದ್ರೂ ಸರಿಯಾಗ್ಬಿಡ್ತೀನಿ. ಜಾಗ ಸ್ವಲ್ಪ ಇರಬೇಕು. ಇಷ್ಟು ಎರಡು ಇರುತ್ತೋ ನಾಲ್ಕು ಇರುತ್ತೆ, ನಿಮಗೆ ನಾಲ್ಕು ಥ್ರೆಡ್ಸ್ ಬರುತ್ತೆ. ಓಕೆ, ಸೊ ನಿಮ್ಗೆ ಇದರಲ್ಲಿ ನೇಲ್ಸ್ ಎಲ್ಲ ಇರುತ್ತೆ. ಓಕೆ, ಇದು ನೇಲ್ ಬಂದ್ಬಿಟ್ಟು ಕೆಳಗೆ ಶಾಪ್ ಕೊಟ್ಟಿಲ್ಲ, ಸಿಗಾಕ್ಸಿ ಹೊಡಿಯೋದು. ಇದು ಶಾಪ್ ಕೊಟ್ಟಿಲ್ಲ, ಅದ್ರಲ್ಲ ಇದು ಬಂದ್ಬಿಟ್ಟು ಹಿಂಗೆ ಹೋಗುತ್ತೆ. ನಾರ್ಮಲಾಗಿ ನೀವು ರೋಡಲ್ಲಿ ಕಲ್ಲ ಮೇಲೆ ಹಾಕಲ್ಲ, ನಾರ್ಮಲ್ ಮಣ್ಣಲ್ಲಿ. ಹಾಂ ಹಾಂ, ಒಂದೇ ಸತಿ ಕಲ್ತ್ಕೊಂಬಿಡಿ ಹಂಗೆ ನೀವು. ಟಾರ್ಪಲ್ ಥರ ಟೋಟಲ್ ಎರಡೇ ಸ್ಟಿಕ್ ಅಲ್ವಾ ಅದು? ಎರಡೇ ಸ್ಟಿಕ್. ಫೈನಲಿ ಮನೇಲಿ ಮಲ್ಗಕ್ ಜಾಗ ಇದ್ರು ಟೆಂಟ್ ತಗೊಂಡ್ಬಂದಿದ್ಯಾ? ಅಬ್ಬಾಯಿ, ಅವ್ರು ಸಿಕ್ಸಿದ್ರು. ಇದು ಇದ್ರೊಳಗಡೆ ಹೋಗ್ಬೇಕು. ಹಾ, ಕಂಬಿ ಬೆಂಡ್ ಮಾಡಿ ಅಂತೀನಿ. ನೀವು ಇಟ್ಬಿಟ್ಟಿದ್ದೀರ ಆಲ್ರೆಡಿ ನೀವು. ಹಾ, ಬೆಂಡ್ ಮಾಡಿ. ಇನ್ನ ಹುಷಾರು ಬೈ, ಹೊಡೆದಾಕ್ಬಿಟ್ಟಿರ. ಇನ್ನ ಕಾಸು ಕೊಟ್ಟಿಲ್ಲ. ಕೈ ಕೊಡಿ. ಹಾ,
ಸೂಪರ್ ಬೈ ಸೆಂಟ್ರು ಫಸ್ಟು ಫಸ್ಟು ಸೆಂಟ್ರು ಫಸ್ಟು ಸೆಂಟ್ರು ಹಾಂ ಅಯ್ಯೋ ಇದು ಹಿಂಗಾಗ್ಬಿಟ್ರೆ ಇವಾಗ ಅವ್ರು ಬಂದು ಕೇಳ್ತಾರೆ ಏನು ಸರ್ ಇದು ಅಭ್ಯಾಸ ಬರೀ ಸೆಂಟ್ರ್ ಹಿಂಗೇನಾ ಅಷ್ಟೇನಾ ಇದು 100% ವಾಟರ್ ಪ್ರೂಫ್ ಅಲ್ಲ ಸರ್ ಎಷ್ಟೇ ಮಳೆ ಹೊಡೆದ್ರು ಹೆವಿ ಪ್ರಾಕ್ಟೀಸ್ ಅನ್ಸುತ್ತೆ ನಿಮಗೆ ಎಂಟ್ರೆನ್ಸ್ ಆ ಕಡೆನಾ ಇಲ್ಲಿ 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 ಉದ್ಘಾಟನೆ ಸೀಸರ್ಸ್ ಗೀಸರ್ಸ್ ಏನ ಬೇಕಾ ಬಾಬಿ ಕುತ್ಕೊಳ್ಳೋಣ ಹ್ಮ್ ಕೆಳಗಡೆ ಲೇಯರ್ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋ ಅದು ಇದು ಎಲ್ಲ ಸೇಮ್ ಸೈಜ್ ಬರುತ್ತೆ ಹಾ ಆರಾಮಾಗಿ ಸಂಸಾರ ಮಾಡ್ಬೋದು ಲೈಟ್ ಏನಾದರೂ ತಗ್ಲಾಕೊಳ್ಳಕ್ಕೆ ಹ್ಮ್ ನಮ್ಮ ಹೈಟ್ ಇರೋರು ಎಲ್ಲೋದ್ರು ಅದೆಷ್ಟ ನಿಮ್ಗೆ ಯಾರು ಆರೋಗ್ಯ ಹೇಳಿದ್ರು ವಾರಂಟಿ ಕ್ಲೈಮ್ ಹೆಂಗೆ ಸರ್ ಅದು ಸರ್ ಏನಿಲ್ಲ ನಿಮ್ದು ನಂಬರ್ ಬಿಲ್ ಆಗಿರ್ತಾರ ಓಕೆ ಮೊಬೈಲ್ ನಂಬರ್ ಹೇಳ್ಬಿಟ್ಟೆ ಹಾಂ ಸಾಕು ನಿಮಗೆ ಇಲ್ಲಿಗೆ ತಗೊಂಬರೋದಾ ಯಾವ ಟಿಕೆಟ್ ಲಾನ್ ಸ್ಟೋರ್ ಬರ್ತಾರೋ ಹೋಗ್ಬೋದು ಓಕೆ ಯು ಎಸ್ ಎಗೆ ಹೋಗ್ಬಿಟ್ಟು ಅಲ್ಲಿರೋ ಟಿಕೆಟ್ ತೋರಿಸಿದ್ರು ನಡೆಯುತ್ತೆ ಸೊ ಬರೀ ಸ್ಟಿಚ್ ಹೋದ್ರೆ ಮಾತ್ರ ವಾರಂಟಿ ಮ್ಯಾನುಫ್ಯಾಕ್ಚರ್ ಅದು ಬ್ರೀತಬಿಲಿಟಿ ಸೊ ಗೈಸ್ ಟೆಂಟ್ ನೋಡಿ ಹೆಂಗ್ ಕಾಣಿಸ್ತಿದೆ ಅಂತ ಈ ಸ್ಟಿಕ್ ಬ್ಲೈಂಡ್ ಪೀಪಲ್ ಯೂಸ್ ಮಾಡ್ತಾರೆ ಗೊತ್ತಾ ಶಿವಣ್ಣ ಕವಚ ಮೂವಿಲಿ ಹಿಂಗೆ ಅಂದಿದೆ ರಪ್ಪ 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 ಅಂತ ಓಪನ್ ಆಗುತ್ತೆ ಬೈ ಇದು ವೆಪನ್ ಟೂಲ್ಸ್ ಆಗಿ ಯೂಸ್ ಮಾಡ್ಬೋದು ನಾವು ಎಮರ್ಜೆನ್ಸಿಗೆ ರೈಡ್ ಮಾಡ್ಬೇಕಾದ್ರೆ ಯಾರಾದ್ರೂ ಬಂದ್ರೆ ತೂಕ ಬೇರೆ ಟೆಂಟಲ್ಲಿ ರಾಡ್ ಎತ್ಕೊಂಡು ಆಮೇಲೆ ಬರ ಇವಾಗ ಅನ್ಬೇಕು ತಮ್ಮನೇಲಿ ಹಾಕ್ತೀನಿ ಇಲ್ಲಿ ತಿರುಗಿ ಇಲ್ಲಿ ತಿರುಗಿ ಥ್ಯಾಂಕ್ ಯು ಬ್ರೋ ಬ್ಲಾಗಲ್ಲಿ ಬರ್ತೀರಾ ಬೆಂಗಳೂರು ರೈಡರ್ ಅಂತ ಚಾನಲ್ ಹೆಸರು ಫಾಲೋ ಮಾಡ್ತೀನಿ ಶೋರ್